ಇವಾಗೊಂದು ಆಲೂಗಡ್ಡೆ ಸೈಡ್ ಡಿಶ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಆಲೂಗಡ್ಡೆ ಫ್ರೈ ಅಂತ ಹೇಳ್ತಾರೆ. ಇದಕ್ಕೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನ, ಚೂರು ನಿಂಬೆ ರಸ, ಸ್ವಲ್ಪ ರವೆ. ಆಮೇಲೆ ಇವಾಗ ಆಲೂಗಡ್ಡೆ ತೊಳೆದು ಸಿಪ್ಪೆ ತೆಗೆದು ಅದನ್ನು ತೊಳೆದು ತೆಳ್ಳಗೆ ಸ್ಲೈಸ್ ಮಾಡಿ ಅದಕ್ಕೆ ಇವೆಲ್ಲ ಸೇರಿಸಿ, ರವೆ ಬಂದುಬಿಟ್ಟು ಇವೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ಇಡಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇಟ್ಕೊಡುತ್ತೆ. ಇವಾಗ ಸ್ಲೈಸ್ ಮಾಡಿ ಉಪ್ಪು ಖಾರ, ನಿಂಬೆಹಣ್ಣು, ಅರಶಿನ ಪುಡಿ ಎಲ್ಲ ಸೇರಿಸಿ ಒಂದು 2 ಅವರ್ಸ್ ಇಟ್ಟಿದ್ದೀನಿ. ಇದೆಲ್ಲ ಮಿಕ್ಸ್ ಆಗಿದೆ, ಖಾರದ ಪುಡಿ ಎಲ್ಲ ಕರೆಕ್ಟಾಗಿ. ಇದನ್ನು ಈ ಥರ ರವೆನಲ್ಲಿ ಒಂದ್ಸಲಿ ಡಿಪ್ ಮಾಡಿಬಿಟ್ಟು ಸುಣ್ಣ ಇಡೋದು. ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಬೇಕು. ಆಯಿಲ್ ಸೇರಿಸಿ ಕಮ್ಮಿ ಉರಿಯಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಒಂದು 2 ನಿಮಿಷ ಆದಮೇಲೆ ಇದನ್ನ ತಿರು ಹಾಕ್ಬೇಕು. ಇವಾಗ ಆಗಿದೆ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಆಫ್ ಮಾಡ್ತೀನಿ, ಸರ್ವಿಂಗ್ ಬೌಲಿಗೆ ಹಾಕೋಣ. ಇವಾಗ ರೆಡಿ ಇದೆ. ಇದು ತಿಳಿಸಾರು ಅನ್ನದ ಜೊತೆ, ಮೊಸರನ್ನದ ಜೊತೆ, ತೊವೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಆಲೂಗಡ್ಡೆ ಬಿಟ್ಟು ಬಾಳೆಕಾಯಿ, ಆಮೇಲೆ ಇದು ಏನದು ಸುವರ್ಣಗಡ್ಡೆ ಬರುತ್ತಲ್ಲ ಅದು, ಆಮೇಲೆ ಕೆಸುವಿನ ಗಡ್ಡೆ, ಆ ಥರದ್ದೆಲ್ಲ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಹೇಗಿದೆ ನೋಡಿ ಹೇಳಿ.